ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ನೇಹಿತರೆ, ಬ್ರೆಡ್ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್, ಫಟಾಫಟ್ ಅಂತ ಆಗುವಂತ ಒಂದು ರೆಸಿಪಿ. ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳೇನೇನು ಅಂತ ನೋಡ್ಕೊಳ್ಳೋಣ. 2 ಪೀಸ್ ನಷ್ಟು ಬ್ರೆಡ್, 2 ಮೊಟ್ಟೆ, ಒಂದು ಅರ್ಧ ಟೀಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್, ಅರ್ಧ ಕಪ್ ನಷ್ಟು ಸಕ್ಕರೆ, 1 ಕಪ್ ನಷ್ಟು ಹಾಲು, ಇದಿಷ್ಟು ಪುಡ್ಡಿಂಗ್ ಬೇಕಾಗತ್ತೆ. ಶುಗರ್ ನ ಕ್ಯಾರಮಲೈಸ್ ಮಾಡಲಿಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನ್ ಅಷ್ಟು ನೀರು. ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈ ಸಕ್ಕರೆ, ಅನಂತರ ನೀರನ್ನ ಹಾಕೊಳ್ತೀನಿ. ನೋಡಿ, ಸಕ್ಕರೆ ಕರೆದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಈಗ ನೋಡಿ, ಗಟ್ಟಿಯಾಗಿದೆ ಅಲ್ಲ, ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರಬಹುದು, ಫುಲ್ ಗಟ್ಟಿ ಆಯ್ತು. ಈಗ ನೋಡಿ, ಹಾಗೆ ಏನಾಗುತ್ತೆ, ಸಕ್ಕರೆ ಕರಗ್ತಾ ಹೋಗುತ್ತೆ, ಆ ಬಿಸಿ ತಾಪಕ್ಕೆ ಕರಗ್ತಾ ಹೋಗುತ್ತೆ, ಹಾಗೆ ಕ್ಯಾರಮಲೈಸ್ ಆಗೋದು. ಗೊತ್ತಾಯ್ತಲ್ಲ, ನೀವು ಈ ರೀತಿ ಮಾಡದೆ ನೀರ್ ಹಾಕ್ತೇನೆ ಕೂಡ ಕ್ಯಾರಮಲೈಸ್ ಮಾಡಬಹುದು. ಬಟ್ ಏನಾಗುತ್ತಪ್ಪ ಅಂದ್ರೆ ಸೀಕ್ ಸೀಕ್ಲು ವಾಸನೆ ಬರುತ್ತೆ. ನೋಡಿ, ಫುಲ್ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಕ್ಯಾರಮಲೈಸ್ ಆಗ್ತಿದೆ ಅಂತ. ಸೊ ನೋಡಿ, ಗೊತ್ತಾಗ್ತಿದಲ್ಲ, ಈ ರೀತಿ ಫುಲ್ ಕರಗ್ತಾ ಬರುತ್ತೆ. ನೋಡ್ತಿದ್ದೀರಲ್ಲ ಹೆಂಗ್ ಕರಗ್ತಿದೆ ಅಂತ. ಎಸ್ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂದ್ರೆ ಸಾಕು. ಈಗ ಇಮಿಡಿಯೇಟ್ ಫ್ಲೇಮ್ ಅನ್ನ ಆಫ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇದಾಗಿದೆ ಅಲ್ವಾ. ಈಗ ಇದನ್ನ ನೀವು ಯಾವ ಪಾತ್ರೆ ಮಾಡ್ತೀರಾ ಆ ಪಾತ್ರೆಗೆ ಹಾಕೊಳ್ಳೋಣ. ಈ ರೀತಿ ಹಾಕೊಳ್ಳಿ. ನೀರ್ಲಿ ನೀವು ಒಂದೇ ಒಂದು ಟೀಸ್ಪೂನ್ ಅಷ್ಟು ಉಳಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟೇ ಇಷ್ಟು ಉಳಿಸ್ಕೊಂತೀನಿ ನಾನು ಇದನ್ನ. ಈಗಿದನ್ನ ನೋಡಿ, ಪಾತ್ರೆ ಸುತ್ತಲೂ ಈ ರೀತಿ ಸವರ್ಕೋಬೇಕಾಗತ್ತೆ, ನೀಟಾಗಿ ಅದು ಸ್ಪ್ರೆಡ್ ಆಗ್ಬೇಕು. ಗೊತ್ತಾಯ್ತಲ್ಲ. ಸೊ ಈ ರೀತಿ ಸ್ಪ್ರೆಡ್ ಆದಾಗ ಏನಾಗುತ್ತೆ ಅಂದ್ರೆ, ಶುಗರ್ ಕ್ಯಾರಮಲೈಸ್ ಆಗಿರೋದು ಒಂದ್ ಕಡೆ ಹೋಗಿ ನೀಟಾಗಿ ಸೆಟ್ಲ್ ಆಗತ್ತೆ. ಸೊ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕೆಳಗಡೆ ಕಾಣಿಸುತ್ತೆ. ಎಸ್, ಈಗ ನೀವು ನೋಡ್ತಾ ಇರಬಹುದು, ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಈ ರೀತಿ ಸ್ಪ್ರೆಡ್ ಆಗಿರ್ಬೇಕು. ಎಸ್, ಈಗ ನೋಡಿ, ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ 2 ಬ್ರೆಡ್ ಅನ್ನ ಪೀಸ್ ಮಾಡಿ ಹಾಕೊಳ್ಳೋಣ. ನೀಟಾಗಿ ಈ ರೀತಿ ಮುರಿದು ಮುರಿದು ಹಾಕೊಳ್ಳೋಣ. ಆನಂತರ ಸಕ್ಕರೆ, 1 ಕಪ್ನಷ್ಟು ಹಾಲು, ಆನಂತರ ಮೊಟ್ಟೆ ಒಡೆದು ಹಾಕೊಳ್ಳೋಣ. ವೆನಿಲಾ ಎಕ್ಸ್ಟ್ರಾಕ್ಟ್. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬರೋಣ. ಇದು ಒಂಚೂರು ಇರಬಾರ್ದು, ಆ ರೀತಿ ಇದು ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ಎಸ್, ಈಗ ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀವಿ. ಈಗ ನಾನು ಏನ್ ಮಾಡ್ತೀನಿ, ಈ ರುಬ್ಬಿರೋ ಮಿಶ್ರಣನ ಈ ರೀತಿ ಪಾತ್ರೆಗೆ ಹಾಕೊಳ್ತೀನಿ. ನೋಡಿ, ಈಗ ಆಯ್ತು. ನೋಡಿ, ಈಗ ಆಯ್ತಲ್ವಾ. ಈಗ ನಾನು ಏನ್ ಮಾಡ್ತೀನಿ, ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಇದ್ರ ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಈ ಸ್ಟೆಪ್ ಏನಕ್ಕಪ್ಪ ಫಾಲೋ ಮಾಡ್ತಾ ಇರೋದು ಅಂದ್ರೆ, ನೀಟಾಗಿ ಮೇಲ್ಗಡೆ ಏನಿದೆ ಆ ಭಾಗ ಸೀದೋಗೋದಿಲ್ಲ. ಈ ಒಂಥರ ನೋಡಿರ್ಬೋದು ನೀವು, ಕೆಲವು ಕಡೆ ಒಂಥರ ರೊಟ್ಟ ತರ ಆಗ್ಬಿಟ್ಟಿರುತ್ತೆ. ಆ ರೀತಿ ಆಗ್ಬಾರ್ದು ಅಂದ್ರೆ ಈ ಸ್ಟೆಪ್ನ ನೀವು ಫಾಲೋ ಮಾಡ್ಬೇಕು. ಡನ್, ಈಗ ಆಯ್ತು. ಈಗ ನೋಡಿ, ಇದನ್ನ ಸೈಡ್ಗೆ ತಿಟ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಪಾತ್ರೆಗೆ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಇದು ಚೆನ್ನಾಗಿ ನೀರ್ ಕುದಿ ಬರ್ಲಿ. ಈಗ ನೋಡಿ, ನೀರ್ ಕಾಯ್ತಾ ಇದ್ದಾಗೇನೆ ಈ ರೀತಿ ಒಂದು ಪ್ಲೇಟ್ ಅನ್ನ ಇಟ್ಕೊಳ್ಳೋಣ. ಈ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಪುಡ್ಡಿಂಗ್ ನ ಇಟ್ಕೊಳ್ಳೋಣ.
ಸೊ ಸುತ್ತಲೂ ಬಿಸಿಗೆ ಏನಾಗುತ್ತೆ, ಆ ಸ್ಟೀಮ್ ಬರುತ್ತೆ. ಅದ್ರ ಮೇಲ್ಗಡೆ ಈ ರೀತಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡೋಣ. ನೋಡಿ, ಆ ಸ್ಟೀಮ್ಗೆನೆ ಒಳಗಡೆ ಇರುವಂತಹ ಪುಡ್ಡಿಂಗು ಚೆನ್ನಾಗಿ ಬೇಯ್ಕೊಬೇಕು. ಎಸ್ ಸ್ನೇಹಿತರೆ, 45 ನಿಮಿಷಗಳ ಕಾಲ ಆಗಿದೆ. ಚೆನ್ನಾಗಿದ್ದು ನೀರು ಕೂಡ ಸುಂಡೋಗಿದೆ. ಈಗ ಆಲ್ರೆಡಿ ನಾನೊಂದ್ಸತಿ ನೋಡ್ಕೊಂಡೆ, ಸೊ ಈಗ ಇಮಿಡಿಯೇಟ್ ಆಫ್ ಮಾಡ್ಕೊಳ್ತಾ ಇದೀನಿ. ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಹಾಗೇನೆ ತಣ್ಣಗಾಗಿದೆ ಈಗ. ಎಸ್, ನೀವು ನೋಡ್ತಾ ಇರ್ಬೋದು ನಿಮ್ಗೆ ಇದು ಆಗಿದ್ಯೋ ಇಲ್ವೋ ಅಂತ. ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಬೇಕಂದ್ರೆ ಒಂದ್ ಸ್ವಲ್ಪ ಒಂದ್ ಚಾಕುನ್ ಸಹಾಯದಿಂದ ಈ ರೀತಿ ಪ್ರಿಕ್ ಮಾಡಿ ನೋಡಿ, ಒಂಚೂರು ಮೆತ್ಕೊಂಡಿಲ್ಲ ಅಂದ್ರೆ ಆಗಿದೆ ಅಂತ ಹೇಳಿ ಅತ್ತ. ಈಗ ಸೈಡಲ್ಲಿ ಈ ರೀತಿ ನೀಟಾಗಿ ಬಿಡಿಸ್ಕೊಳ್ಳೋಣ. ಆಯ್ತಾ, ಬಿಡಿಸ್ಕೊಂಡ ನಂತರ ಸ್ವಲ್ಪ ಕೆಳಗಡೆ ಈ ರೀತಿ ಅನ್ಕೊಳ್ಳೋಣ. ನೋಡಿ, ಗೊತ್ತಾಗ್ತಿದೆಲ್ಲ ಚೆನ್ನಾಗಾಗಿದೆ. ಏನ್ ಮಾಡ್ತೀನಿ ಅಂದ್ರೆ, ಈ ರೀತಿ ಇಟ್ಬಿಟ್ಟು ಒಂದು ಪ್ಲೇಟ್ ಅನ್ನ ಇಟ್ಬಿಟ್ಟು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತೀರಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಇದ್ರ ಮೇಲೆ ಈ ಶುಗರ್ ಕ್ಯಾರಮಲೈಸ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಳೋಣ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಸ್ನೇಹಿತರೆ, ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಪುಡ್ಡಿಂಗ್ ಅಂತ. ಸಖತ್ ಟೇಸ್ಟ್ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.